ವೆಲ್ಕಮ್ ಟು KGF ನಂಬರ್ 1 ಚಾನೆಲ್. ಸಮಸ್ತ KGF ಜನತೆಗೆ KGF ನಂಬರ್ 1 ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು KGF ನ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್. ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಬೆಂಬಲ್ ನಗರದ ಹ್ಯಾಪಿ ಹೋಮ್ನಲ್ಲಿ ಅಂಗವಿಕಲರ ದಿನಾಚರಣೆಯನ್ನು ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ದಯಾನಂದ್ ಹಿರಿಯ ಸಿವಿಲ್ ಜಡ್ಜ್, ಶ್ರೀಮತಿ ರೂಪಾ ಪ್ರಧಾನ ಸಿವಿಲ್ ಜಡ್ಜ್, ವಕೀಲ ಸಂಘದ ಅಧ್ಯಕ್ಷರಾದ ನಾಗರಾಜ್ನವರು, ಜನರಲ್ ಸೆಕ್ರೆಟರಿಯಾದ ಜ್ಯೋತಿ ಬಸುನವರು, ಡಾಕ್ಟರ್ ಶಿವಕುಮಾರ್ನವರು ಹಾಗೂ ಹಲವಾರು ಪ್ರಮುಖರು ಭಾಗವಹಿಸಿದರು. ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ವಿ. ಅವರಿಗೆ ಸಂಪೂರ್ಣವಾದ ಒಂದು ಗೌರವಯುತವಾದ ಜೀವನ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಈಗ ವಿಕಲಚೇತನರಾಗಿ ಹುಟ್ಟಿರುವ ವ್ಯಕ್ತಿಗಳು ಅದೇ ಒಂದು ಕೊರಗಿನಲ್ಲಿ ಅವರು ಒಬ್ಬಂಟಿಗರಾಗಿರೋದಾಗ್ಲಿ ಅಥವಾ ಜೀವನದಲ್ಲಿ ಉತ್ಸಾಹವನ್ನ ಕಳ್ಕೊಂಡು ಜೀವಿಸುವುದಾಗ್ಲಿ ಮಾಡಬಾರ್ದು. ನಿಮ್ಗೆ ಅನಿಸ್ಬೋದು, ನಮ್ಗೆ ಹೀಗೆ ನಾವು ಹುಟ್ಟಿದ್ದೇವೆ, ನಮ್ಗೆ ದೃಷ್ಟಿ ಇಲ್ಲ ಅಂತ ಕೆಲವರು ಆಗ್ಬೋದು, ಕೆಲವರಿಗೆ ಅಂಗವೈಕಲ್ಯ ಇರ್ಬೋದು. ಆದ್ರೆ ಎಲ್ಲಾ ಸರಿಯಾಗಿರುವ ವ್ಯಕ್ತಿಗಳು ನಿಜವಾಗ್ಲೂ ಸಂತೋಷವಾಗಿದ್ದಾರ ಅನ್ನೋದನ್ನ ನೀವು ಒಮ್ಮೆ ಪರಾಮರ್ಶೆ ಮಾಡ್ಕೋಬೇಕು. ಈ ಒಂದು ಸಂಸ್ಥೆ ನಮಗೆ ಖಂಡಿತವಾಗಿ ನಾವು ಇವರು ನಿಮ್ಮ ಅಧ್ಯಕ್ಷರಿಗೆ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಿಗೆ ನಾನು ತುಂಬಾ ಹೃದಯದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವರು ಮಾಡ್ತಾ ಇರೋ ಒಂದು ಈ ಕಾರ್ಯ ಇದೆ ಖಂಡಿತವಾಗಿ ಶ್ಲಾಘನೀಯವಾದ ಕಾರ್ಯ. ಈ ಕಾರ್ಯಕ್ರಮ ಇಲ್ಲಿ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆ ಮತ್ತು ಇಲ್ಲಿಯವರೆಗೆ ನನ್ನ ಮಾತುಗಳನ್ನ ಸಂಯಮದಿಂದ ಕೇಳಿದ ಎಲ್ರಿಗೂ ಒಂದು ಸ್ಥಾನಮಾನ. ಯುಎನ್ ವಿಶ್ವಸಂಸ್ಥೆಯವರು 1981 ಕೂಡ ಈ ಒಂದು ಏನಾದ್ರೂ ಒಂದು ಪರಿಹಾರವಾಗಿ ಏನಾದ್ರು ಮಾಡ್ಬೇಕಂತ ಅವ್ರಿಗೆ ಅನ್ನೋ ಕಾರಣಕ್ಕೆ ಈ ವರ್ಲ್ಡ್ ಡಿಸಬಲ್ ಡೇ ಅಂತ 1992 ಈ ದಿನಾಚರಣೆಯನ್ನ ಸ್ಟಾರ್ಟ್ ಮಾಡಿದ್ರು. ಈ 1992 ನಿರ್ದೇಶನ ಕೂಡ ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ, ಎಲ್ಲಾ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಮಾನವರು ಕೂಡ ಸಿಗುವಂತಹ ಸಮಾನವಾದ ಹಕ್ಕುಗಳು ಸಿಗ್ಬೇಕು, ಅವರನ್ನು ಈ ಸಮಾಜದಲ್ಲಿ ಗೌರವಿತವಾಗಿ ನಡೆಸ್ಕೋಬೇಕು, ಅವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲಾ ರಂಗಗಳಲ್ಲೂ ಕೂಡ ಸಮಾನತೆಯನ್ನ ದೊರೆತುಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ದಿನಾಚರಣೆಯನ್ನ ಮಾಡಿಸ್ಕೊಂಡು ಬರ್ತಾರೆ. ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾ ಮಟ್ಟದ ಉಂಗಳ ಮಾದರಿ ಮಟ್ಟ ಇಲ್ಲ ಎಲ್ಲಾರನ್ನೇ ಕೂಡ ಅವರು ಉಯರ್ನ ನೆಲೆಯಿಟ್ಟು ಬರಬಹುದು. ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿಲ್ಲ ಎಂದವರು ಮನುಷ್ಯನಾನೆಯೋ ಎದೆಯನ್ನೇ ಸಾಧಿಕೆ ಮುಡಿಯಾರು. ಹಿಂಗ ಇಂದ ನಿರೀಕ್ಷೆ ಒಂದು ಇಂದ ಸಿರು ಪಿಲ್ಲೆಗೆ ಇಂದ ಕೊಳದಿಂಗ ನೀವು ಒತ್ತಾಡನೆ ನಡ್ತೀನಿ ಇದಕ್ಕೆ ನಟ್ರ ಅನ್ಸೋ ಹೋದೆ. ಹಿಂಗ ನಿರೀಯ ಪೇರ್ ಒಂದು ಕೋಲ ನಿರೀಯ ಪೇರ್ ಅಮೇಪುಗಳ ಮೂಲಿಮಾ ಒಂದು ಉಂಗಳಿಗೆ ಉದವಿ ಸೇಲಾ ವಿಷಯಗಳ ಸೊಲ್ಲಿ ಉಂಗಳಿಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಕೂಡ ನಡತಲ ನೀಂಗ ಫಲ ನಿರೀಕ್ಷೆಯೇ ಇಂದ ಕೊಳದಿಂಗ ಪಾತ್ರಿರ್ಪೀವಿ. ಆನಾ ಹಿಂಗೆ ಕೋರ್ಟ್ಲ ನೀವು ಕೋರ್ಟ್ ಪಾತ್ರಿರ್ಪೀಂಗ್ಲಾ ಇಲ್ಲ ನಾನು ಹ್ಯಾಪಿ ಹೋಮ್ ಕಾರ್ ಕೂಡ ರಿಕ್ವೆಸ್ಟ್ ಮಾಡಿದ್ರು ಅವ್ರ ವಾಟಿ ನೀವು ಕೋರ್ಟ್ ಕೂಡ ಕೋರ್ಟ್ ಮಾಡಿ ಅಂದ್ರೆ ಕೋರ್ಟ್ಲ ಎಟ್ಟಿ ಕೊಳನಿಗೆ ಕೂಡ ತಿರ್ತಿಗಿಲ್ಲ ಏನ್ಸನ ನಾಳೆಗೆ ಅಂದ ಮಾರಿ ಹೋದ್ರೆ ಕೋರ್ಟ್ಲ ನಾಮ ಕೂಡ ಬೇರೆ ವಕೀಲ ಅವ್ರು ನೀವು ಬೆಳೆಯ ಬರೋಣ್ರೆ ಅವ್ರ ಕಾನ್ಫಿಡೆನ್ಸ್ ಅಂತ ಪರ್ಸನ್ ಬರೋ. ವಿಕಲಚೇತನರು ಅಂತಕ್ಕಂಥದ್ದು ಕೂಡ ಬಿಡ್ಬೇಕಾಗ್ತಾ ಇದೆ. ಸ್ಪೆಷಲಿ ಫೋಕಸ್ಡ್ ಚಿಲ್ಡ್ರನ್ಸ್ ದಿವ್ಯಾಂಜನ್ ದಿವ್ಯಾಂಗರು ಅಂತ ಕರಿಬೇಕು ಅಂತ ಆಗಿದೆ. ಅಂದ್ರೆ ಅವರು ದಿವ್ಯಾಂಗರು ಅಂದ್ರೆ ಅವರಿಗಿರ್ತಕ್ಕಂಥ ನಾಲೆಡ್ಜ್ ಏನು ಜ್ಞಾನ ಏನಿದೆ ಬಹಳಷ್ಟು ಜ್ಞಾನ ಇದೆ ಅದನ್ನ ನಾವು
ಆ ಜ್ಞಾನವನ್ನು ಹೊರತೆಗಿಬೇಕಾದ್ರೆ ಅವರಿಗೆ ಪ್ರಚುರಪಡಿಸಬೇಕು. ಅದಕ್ಕೆ ಮೊದಲನೇದಾಗಿ ನಮ್ಮ ಎನ್ ಜಿ ಒ ಸಂಸ್ಥೆಗಳು ಏನಿದ್ದಾವೆ ಅವರಿಗೆ ನಾವು ಕೃತಜ್ಞತೆಯಿಂದ ಕೊಡಬೇಕು, ನೀಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ಒಬ್ಬೊಬ್ಬ ಮಗುವನ್ನ ಸಾಕುವುದೇ, ಸಾಮಾನ್ಯವಾಗಿರ್ತಕ್ಕಂಥ ಒಂದು ಮಗುವನ್ನ ಸಾಕುವುದೇ ತುಂಬಾ ಕಷ್ಟ. ಆದ್ರೆ ನೂರಾರು ಜನ ಈ ಒಂದು ವಿಕಲಚೇತನರು ಅಥವಾ ಬುದ್ಧಿಮಾನರು ಅಥವಾ ಶ್ರವಣದೋಷ ಇರ್ತಕ್ಕಂಥವರು, ದೃಷ್ಟಿದೋಷ ಇರ್ತಕ್ಕಂಥವರು, ಇವರನ್ನ ಸಿಪಿ ಇರ್ತಕ್ಕಂಥವರು, ಡ್ರಾಫಿಸಮ್ ಇರ್ತಕ್ಕಂಥವರು, ಈ ಇವರನ್ನ ನೂರಾರು ಜನರನ್ನ ಒಂದು ಕಡೆ ಸಾಕ್ತಕ್ಕಂದ್ರೆ ದೇವ್ರ ಸೇವೆ ಮಾಡೋದು ಒಂದೇ, ಈ ಮಕ್ಕಳ ಸೇವೆ ಮಾಡೋದು ಒಂದೇ. ಮೊದಲಿಗೆ ಸರ್ಕಾರದಿಂದ ಇರ್ತಕ್ಕಂತ ಸೌಲಭ್ಯಗಳು, ಇವರಿಗೆ ವಿದ್ಯಾರ್ಥಿ ವೇತನ ಇದೆ, ಶುಲ್ಕ ಮರುಪಾವತಿ ಇದೆ, ಪ್ರೋತ್ಸಾಹ ಧನ ಇದೆ, ಅಂದ್ರೆ 60% ಗಿಂತ ಹೆಚ್ಚು ಏನ್ ತಗೊಳ್ತಾರೆ ಅಂತ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾರೆ. ನಂತರ ಸಾಧನ ಸಲಕರಣೆಗಳನ್ನ ಇವರಿಗೆ 4 ಕೋಡೆ ಮಧ್ಯದಿಂದ ಹೊರಗೆ ಬರ್ತಕ್ಕಂತ ಒಂದು ನಿಯಮಕ್ಕೆ ಸಾಧನ ಸಲಕರಣೆಗಳನ್ನ ನೀಡ್ತಾರೆ. ಉದಾಹರಣೆಗೆ ಓಡಾಡಕ್ ಆಗದೆ ಇರ್ತಕ್ಕಂಥವ್ರು, ಸಿಪಿ ಇರ್ತಕ್ಕಂಥವ್ರಿಗೆ ವೀಲ್ ಚೇರ್, ಎಲ್ಬೋ ಫ್ಲೆಚರ್ಸ್, ಮತ್ತೆ ಇದು ಫ್ಲೆಚರ್ಸ್, ಟ್ರೈಸೈಕಲ್, ವೀಲ್ ಚೇರು, ವೈಟ್ ಕೇನು, ಮತ್ತೆ ಬ್ರೈನ್ ವಾಚು, ಈ ಒಂದು ಸಾಧನ ಸಲಕರಣೆಗಳೇನಿದಾವೆ ಇದು ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ. ಅದ ನಂತರ ಇವರಿಗೆ ಬಸ್ ಪಾಸ್ ಫ್ರೀ ಇರುತ್ತೆ. ಮೊದಲಿಗೆ ಆಫ್ಲೈನ್ ಅಲ್ಲಿ ನಾವು ಇವರಿಗೆ ಸರ್ಟಿಫಿಕೇಟ್ ಅನ್ನ ಮಾಡ್ತಿದ್ರಿ, ಈಗ ಆನ್ಲೈನ್ ಅಲ್ಲಿ UDID ಅಂತ ಹೇಳ್ಬಿಟ್ಟು, ಯೂನಿಕ್ ಡಿಸಬಿಲಿಟಿ ಐಡೆಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲಿ ಮಾಡಿದ್ದಾರೆ. ಇದು ಓವರ್ ಆಲ್ ಇಂಡಿಯಾನಲ್ಲಿ ಹೊಸದಾಗಿ ಪ್ರಾರಂಭ ಆಗಿದೆ. ಇವರಿಗೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ, ಇದು ಚೆನ್ನೈಯಲ್ಲಿ ಆಗ್ತಕ್ಕಂಥದ್ದು, ಚೆನ್ನೈಯಲ್ಲಿ ಕಾರ್ಡ್ ಆಗುತ್ತೆ. ಇಲ್ಲಿ ಮೊದಲಿಗೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡ್, ಒಂದು ಫೋಟೋ. ನಮ್ಮ ಡಾಕ್ಟರ್ ಹತ್ರ ಇದು ಮೊದಲಿಗೆ ಸೈಬರ್ ಸೆಂಟರ್ ಅಲ್ಲಿ ಅಥವಾ ಸ್ವಾವಲಂಬಿ ಜಿಒವಿ ಕರ್ನಾಟಕ ಆ ಒಂದು ಆಪ್ ಹೋದ್ರೆ ಅಲ್ಲಿ ರಿಜಿಸ್ಟರ್ಡ್ ಆಗಬೇಕು. ರಿಜಿಸ್ಟರ್ಡ್ ಆದ್ಮೇಲೆ ಡಾಕ್ಟರ್ ಲಾಗಿಂಗ್ ಹೋಗುತ್ತೆ, ಅದು ಡಾಕ್ಟರ್ ಲಾಗಿಂಗ್ಸ್ ಇಂದ DS ಲಾಗಿಂಗ್ ಹೋಗುತ್ತೆ. DS ಲಾಗಿಂಗ್ ಇಂದ ಅದು ಆದ್ಮೇಲೆ ಚೆನ್ನೈಗೆ ಅದು ಆನ್ಲೈನ್ ಅಲ್ಲಿ ಹೋಗುತ್ತೆ, ನಮ್ಗೊಂದು ಅಕ್ನಾಲೆಜ್ಮೆಂಟ್ ಸಿಗುತ್ತೆ. ಈಕ್ವಲ್ ನಾವು ಆಧಾರ್ ಕಾರ್ಡ್ ಮಾಡಿದಾಗ ಆ ಕಾರ್ಡ್ ಅನ್ನ ಕೊಡ್ಕೊಂಡ್ರೆ ನಮ್ಗೆ ಲೈಫ್ ಲಾಂಗ್ ಇರುತ್ತೆ. ಪಿ ಮತ್ತೆ ಟಿ ಅಂತ ಎರಡು ಕಾರ್ಡ್ ಇರುತ್ತೆ. ಪಿ ಅಂದಾಗ ಪರ್ಮನೆಂಟ್ ಕಾರ್ಡ್, ಟಿ ಅಂದ್ರೆ ಟೆಂಪರರಿ ಕಾರ್ಡ್. ಸೊ ಮಿನಿಮಮ್ 40% ಇದ್ರೆ ಮಾತ್ರ ಎಲಿಜಿಬಿಲಿಟಿ ಇನ್ ಡಿಸೇಬಲ್. ಕೋಟಿ ಲಿಂಗೇಶ್ವರದ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿ ಅವರ ಮೊದಲನೇ ವರ್ಷದ ತಿಥಿಯನ್ನು ಅವರ ಮಗನಾದ ಡಾಕ್ಟರ್ ಶಿವಪ್ರಸಾದ್ನವರು ಆಚರಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ಬರೋ January 1st ಅಂದರೆ ನ್ಯೂಯಾರ್ಕ್ ದಿವಸ ಕೋಟಿಲಿಂಗ ದೇವಸ್ಥಾನದಲ್ಲಿ ಉಚಿತ ಎಂಟ್ರಿ ಹಾಗೂ ಉಚಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಕೋಟಿಲಿಂಗೇಶ್ವರಾಯ ನಮಃ. ಈ ದಿನ ನಮ್ಮ ಪೂಜ್ಯ ದಿವಂಗತ ತಂದೆಯವರಾದ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿಯವರ ಮೊದಲನೇ ವರ್ಷದ ಶ್ರದ್ಧಾಬ್ದಿ. ನಕ್ಷತ್ರದ ಪ್ರಕಾರ ಅವರು ದಿವಂಗತ ಆದದ್ದು ದಿನಾಂಕ 14ಕ್ಕೆ, ಆದರೂ ಸಹ ಅವರ ಒಂದು ಹಿಂದೂ ನಕ್ಷತ್ರದ ಪ್ರಕಾರ ಇವತ್ತಿನ ದಿವಸ ತಿಥಿ ಮಾಡಬೇಕಾಗಿರುವಂಥ ಒಂದು ಹೇಳಿಕೆಗೋಸ್ಕರ ನಾವಿವತ್ತು ಮುಂಜಾನೆಯಿಂದ ಗುರು ಹಿರಿಯರನ್ನ, ನೆಂಟರನ್ನ, ಯಾರಿಗೆ ಅಂಟು ಎಲ್ಲ ಇದೆ ಅವ್ರನ್ನೆಲ್ಲ ಕರೆದು ಇವತ್ತು ವರ್ಷಾಬ್ದ ಶ್ರಾದ್ದಿಯನ್ನು ಅವರ ಆತ್ಮತೃಪ್ತಿಯಾಗಿ ನಾವು ಸಂತುಷ್ಟವಾಗಿ ಯಾವ ವಿಘ್ನವೂ ಇಲ್ಲದಂಗೆ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಒಂದು ಮಹತ್ತರವಾದ ಒಂದು ಪುಣ್ಯಕ್ಷೇತ್ರವನ್ನು ನಿರ್ಮಿಸಿರೋ ನಮ್ಮ ತಂದೆಯವರಿಗೆ ಆತ್ಮಶಾಂತಿಗಾಗಿ ನಾನು ಕೋರ್ತಿದ್ದೇನೆ, ನೀವುಗಳು ಕೋರಿ ನಮ್ಮ ತಂದೆಗೆ ಆತ್ಮಶಾಂತಿ ದೊರಕಿಸ್ಬೇಕಂತೇಳಿ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತು ಈ ಪಿಂಡ ಪ್ರದಾನ ಮಾಡಿರೋ ಅಂಥ ಗಳಿಗೆಯಲ್ಲೇ
ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನಂತ ಹೇಳಿದ್ರೆ ಅವರ ಒಂದು ವರ್ಷ ತುಂಬಿರೋದ್ರಿಂದ ಅವರ ಆತ್ಮಶಾಂತಿಗಾಗಿ ಈ ಜನವರಿ ಫಸ್ಟು ಮೊದಲನೆಯ 2020 ಜನವರಿ ಫಸ್ಟು ಅಂದು ನಮ್ಮ ದೇವಸ್ಥಾನದಲ್ಲಿ ಉಚಿತವಾಗಿ ಎಲ್ಲರಿಗೂ ಪ್ರವೇಶವನ್ನು ಕಲ್ಪಿಸ್ತಿದ್ದೇವೆ. ಯಾರೂ ಸಹ ಜನವರಿ ಫಸ್ಟು ಟಿಕೆಟ್ ತಗೊಳ್ಳೋಂಥ ಒಂದು ಅಂಶ ಇರೋದಿಲ್ಲ. ಪಾರ್ಕಿಂಗು ಫ್ರೀಯಾಗೇ ಇರುತ್ತೆ ಮತ್ತು ಪ್ರವೇಶ ಕೂಡ ಉಚಿತವಾಗಿರುತ್ತೆ. ಸೊ ಇದು ನಮ್ಮ ತಂದೆಯವರ ಆತ್ಮಶಾಂತಿಗಾಗಿ ಈ ತೀರ್ಮಾನ ತಗೊಂಡಿದ್ದೀನಿ. ನೀವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳಷ್ಟು ಜನ ಬಂದು ಜನವರಿ ಫಸ್ಟು ನಮ್ಮ ದೇವಸ್ಥಾನ ದರ್ಶನ ಮಾಡಿ ನಮ್ಮ ತಂದೆಯವರ ಪೂಜ್ಯ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿಯವರ ಆತ್ಮಶಾಂತಿಗಾಗಿ ನೀವೆಲ್ಲರೂ ಕೋರಬೇಕಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ದೇವಸ್ಥಾನದ ಕಡೆಯಿಂದ ಪ್ರಸಾದ ವಿನಿಯೋಗವೂ ಇರುತ್ತದೆ, ಅದನ್ನು ಸ್ವೀಕರಿಸಿ ನಮ್ಮ ತಂದೆಯವರ ಆತ್ಮಗೆ ಶಾಂತಿ ಕೋರಬೇಕಂತೇಳಿ ನಾವು ಕೇಳಿಕೊಳ್ತಿದ್ದೀವಿ. ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.